آمين اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد أعوذ بالله من الشيطان الرجيم بسم الله الرحمن الرحيم يا أيها الناس اعبدوا ربكم الذي خلقكم والذين من قبلكم لعلكم تتقون وإلهكم إله واحد لا إله إلا هو الرحمن الرحيم اللهم رب اشرح لي صدري ويسر لي أمري واحلل عقدة من لساني يفقهوا قولي Peace for humanity ಸಿಂಧನೂರು ಇವರು ಆಯೋಜಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಸ್ವೀಕರಿಸಿಕೊಂಡಿರುವಂತಹ ಬ್ರದರ್ ಉಮರ್ ಶರೀಫ್ ಅವರೇ, ಅದೇ ರೀತಿ ಬ್ರದರ್ ಬಶೀರ್ ಅಹಮದ್ ಉಮರಿ ಅವರೇ, ದಾವಣಗೆರೆ ಮಠದ ಬಸವ ಪ್ರಭುಲಿಂಗ ಸ್ವಾಮೀಜಿಯವರೇ, ಬಳ್ಳಾರಿ ಧರ್ಮಕ್ಷೇತ್ರದ ಶ್ರೀ ಪಿ ಅಂಥೋನಿ ರಾಜ್ ಅವರೇ, ಮತ್ತು ವೇದಿಕೆಯಲ್ಲಿರುವಂತಹ ಮಾನ್ಯ ನಿವೃತ್ತ ನ್ಯಾಯಾಧೀಶರಾದಂತಹ ಜಸ್ಟಿಸ್ ಅರಳಿ ನಾಗರಾಜರವರೇ, ಮತ್ತಿತರ ನನ್ನ ನೆಚ್ಚಿನ ಗಣ್ಯ ನಾಯಕರೇ, ಅದೇ ರೀತಿ ಇಲ್ಲಿ ಬಂದು ಸೇರಿರುವಂತಹ ನನ್ನ ಸಹೋದರ ಸಹೋದರಿಗಳೇ, ನನ್ನ ಮಾತುಗಳನ್ನು ಹತ್ತಿರದಿಂದಲೂ ದೂರದಿಂದಲೂ ಆಲಿಸುತ್ತಿರುವಂತಹ ಈ ಊರಿನ ಸಹೃದಯಿ ಬಂಧುಗಳೇ, ತಮ್ಮೆಲ್ಲರನ್ನ ಇಸ್ಲಾಮಿನ ಶುಭಾಶಯದೊಂದಿಗೆ ಸ್ವಾಗತಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾ. ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿಯು, ಕರುಣೆಯು, ಅನುಗ್ರಹವು ನಿಮ್ಮ ಮೇಲಿರಲಿ. ಈ ಸಿಂಧನೂರು ಪರಿಸರದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವಾಗ, ಹೌದು, ನಾವೆಲ್ಲ ಈ ಒಂದು ಸಮಾಜದ ಭಾಗವಾಗಿರುವವರು, ಖಂಡಿತವಾಗಿಯೂ ಈ ಸಮಾಜದಲ್ಲಿ ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಹೀಗೆ ಒಟ್ಟಿನಲ್ಲಿ ನಾವು ಈ ಸಮಾಜದಲ್ಲಿ ಮನುಷ್ಯರಾಗಿ ಬದುಕುತ್ತಾ ಇದ್ದೇವೆ. ಈ ಸಮಾಜದಲ್ಲಿ ನಾವು ಮನುಷ್ಯರಾಗಿ ಬದುಕುತ್ತಿರುವಾಗ ನಾವೆಲ್ಲ ಹೇಳುತ್ತಾ ಇದ್ದೇವೆ, ನಾವೆಲ್ಲ ಒಂದು. ಹೌದು, ಖಂಡಿತವಾಗಿಯೂ ನಾವು ಹೇಳುತ್ತಾ ಇದ್ದೇವೆ, ನಾವೆಲ್ಲ ಒಂದು. ಆದರೆ ನಾವು ಅದೇ ಸಮಾಜದಲ್ಲಿ ವಿವಿಧ ಆಚಾರಗಳಲ್ಲಿ, ವಿವಿಧ ನಂಬಿಕೆಗಳಲ್ಲಿ,
ವಿವಿಧ ಜೀವನ ಆದರ್ಶಗಳನ್ನು ಅಥವಾ ತತ್ವಗಳನ್ನು ಸ್ವೀಕರಿಸಿಕೊಂಡು ನಾವು ಬದುಕುತ್ತಾ ಇದ್ದೇವೆ. ನಾನು ಮೊದಲಿಗೆ ನಿಮ್ಮಲ್ಲಿ ಹೇಳುತ್ತಾ ಇರುವಂತಹ ಒಂದು ವಿಚಾರವೇನೆಂದರೆ, ತಾವು ನನ್ನ ಮಾತುಗಳನ್ನು, ನಾನು ಹೇಳಿದ್ದನ್ನ ನೀವು ಹಾಗೆಯೇ ಸ್ವೀಕರಿಸಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ಬದಲು ನಾನು ಹೇಳಿದ ಮಾತುಗಳಲ್ಲಿ ಯಾವುದಾದರೂ ಸತ್ಯಗಳಿರುವುದಾದಲ್ಲಿ ನೀವು ಅದನ್ನು ಸ್ವೀಕರಿಸಿಕೊಳ್ಳಬಹುದು ಅಥವಾ ನೀವು ಅದನ್ನು ನಿರಾಕರಿಸಿಕೊಳ್ಳಲೂಬಹುದು. ಈ ಇಚ್ಛಾ ಸ್ವಾತಂತ್ರ್ಯವನ್ನಾಗಿದೆ. ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 25 ಪ್ರಕಾರ ವಿವರಿಸುತ್ತಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಭಾರತೀಯ ಪ್ರಜೆಗೆ ನೀಡಿದೆ. ಅಲ್ಲಿ ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ವಿವರಿಸುತ್ತಾ ಭಾರತದ ಸಂವಿಧಾನವು ಈ ರೀತಿಯಾಗಿ ಹೇಳುತ್ತಾ ಇದೆ, ಅಂತಃಸಾಕ್ಷಿ ಸ್ವಾತಂತ್ರ್ಯ, ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರ. ನನ್ನ ಪ್ರೀತಿಯ ಸನ್ಮಾನ್ಯ ನ್ಯಾಯಾಧೀಶರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬಹುದು. ನಾನು ಹೇಳುತ್ತಾ ಇರುವುದೇನೆಂದರೆ, ಈ ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಅಥವಾ ಈ ಭಾರತದ ಪ್ರಜೆಗೆ ಅವನಿಗೆ ಅವನದೇ ಆದ ಧರ್ಮಗಳನ್ನ, ನಂಬಿಕೆಗಳನ್ನ ಅವನು ತನ್ನ ಜೀವನದಲ್ಲಿ ಪಾಲಿಸಿಕೊಂಡು ಬದುಕಬಹುದು. ಜೊತೆಗೆ ಅವನು ಅವನ ಧರ್ಮವನ್ನ ಪ್ರಚಾರ ಮಾಡುವ, ಆಚರಿಸುವ ಅಂತವ ಅವಕಾಶವು ಎಷ್ಟೊಂದು ಗಮನಾರ್ಹವಾಗಿದೆ. ನನ್ನ ಪ್ರೀತಿಯ ಬಂಧುಗಳೇ, ಇದು ಒಂದು ವಶವಾದರೆ ಇನ್ನೊಂದು ವಶ ಭಾರತದ ಸಂವಿಧಾನವು ನಮ್ಮೊಡನೆ ಹೇಳುತ್ತಾ ಇದೆ, ಯಾರನ್ನೂ ಕೂಡ ಬಲವಂತಿಕೆಯಿಂದ ಅಥವಾ ಈ ಒಂದು ನಂಬಿಕೆಯಿಂದ ಇನ್ನೊಂದು ನಂಬಿಕೆಗೆ ಬಲಾತ್ಕಾರಗಳ ಮೂಲಕ ಅಥವಾ ಇನ್ನಿತರ ಆಸೆ ಆಕಾಂಕ್ಷೆಗಳ ಮೂಲಕ ಅವನನ್ನು ಮನಪರಿವರ್ತನೆ ಮಾಡಬಾರದು ಅಥವಾ ಅವನನ್ನು ಬಲಾತ್ಕರಿಸಬಾರದು ಎಂದು ಭಾರತದ ಸಂವಿಧಾನ ಈ ದೇಶದ ಪ್ರಜೆಗಳಿಗೆ ಕರೆಯನ್ನು ಕೊಡುತ್ತಿರುವಾಗ, 1400 ವರ್ಷಗಳ ಹಿಂದೆ ಸೃಷ್ಟಿಕರ್ತನಿಂದ ಅವತೀರ್ಣವಾದಂತಹ ದಿವ್ಯ ಕುರ್ಆನ್ 2nd chapter 256 ಸೂಕ್ತದಲ್ಲಿ ಮನುಷ್ಯ ಲೋಕವನ್ನುದ್ದೇಶಿಸಿ ಒಂದು ಮಾತನ್ನು ಹೇಳುತ್ತಾ ಇದೆ, ಲಾ ಇಕ್ರಾಹ ಫಿದ್ದೀನ್ ಕತ್ತಬಯ್ಯನ ರುಶ್ದು ಮಿನಲ್ ಗೈ. ಧರ್ಮದ ವಿಷಯದಲ್ಲಿ ಬಲಾತ್ಕಾರವಿಲ್ಲ, ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಟ್ಟು ನಿಂತಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ನಾವು ಪುನಃ ನಮ್ಮ ಸಮಾಜದೆಡೆಗೆ ಬರೋಣ. ನಾವು ಈ ಸಿಂಧನೂರು ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇಲ್ಲಿ ಹಲವಾರು ವೈವಿಧ್ಯತೆಯಿಂದ ಕೂಡಿದಂತಹ ನಂಬಿಕೆಗಳನ್ನ, ತತ್ವಾದರ್ಶಗಳನ್ನ, ಧರ್ಮಗಳನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡು ಬದುಕುತ್ತಿರುವಂತಹ ನಾವು ಒಂದೆಡೆ ಹೇಳುತ್ತಾ ಇದ್ದೇವೆ, ನಾವೆಲ್ಲ ಒಂದು. ಆದರೆ ಅದರ ಮರುವಶ ನಾವು, ನಮ್ಮ ಸಮಾಜದಲ್ಲಿ ಕಲ್ಲನ್ನು ಆರಾಧಿಸುವವರಿದ್ದಾರೆ. ಕಲ್ಲು, ಹುಲ್ಲು, ಮುಳ್ಳು ಇವುಗಳನ್ನು ಆರಾಧಿಸುವ ಸಹೋದರರೆನಿಸಿಕೊಂಡ ಮನುಷ್ಯರು ನಮ್ಮೊಂದಿಗಿದ್ದಾರೆ. ಹಾವನ್ನು, ಹೂವನ್ನು, ಗೋವನ್ನು ಆರಾಧಿಸುವ ಮನುಷ್ಯ ಬಾಂಧವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಾಗನನ್ನು ಆರಾಧಿಸುವವರು, ತೇಗದ ಮರವನ್ನು ಆರಾಧಿಸುವವರು ನಮ್ಮ ಮನುಷ್ಯ ಬಂಧುಗಳಾಗಿರುವಾಗ, ನಮ್ಮ ಮನುಷ್ಯ ಸಹೋದರರಾಗಿರುವಾಗ ಗಿಡಗಳನ್ನ, ಮರಗಳನ್ನ ಆರಾಧಿಸುವ ನಮ್ಮ ಸಹೋದರರು ಈ ಸಮಾಜದಲ್ಲಿರುವಾಗ, ಅದೇ ರೀತಿ ಹುಲ್ಲು ದರ್ಬೆಯನ್ನ, ಶಿಲುಬೆಗಳನ್ನ ಆರಾಧಿಸುವ ಅಂತಹ ಸಹೋದರರು ನಮ್ಮ ಜೊತೆಗಿರುವಾಗ, ಅದೇ ರೀತಿ ಹೇಳುವುದಾದಲ್ಲಿ ಮೃತರನ್ನ, ಜೀವಂತರನ್ನ ಆರಾಧಿಸುವವರು ನಮ್ಮ ಮುಂದಿರುವಾಗ, ದರ್ಗಾಗಳಲ್ಲಿರುವವುಗಳನ್ನು, ದುರ್ಗಾಗಳಲ್ಲಿರುವವುಗಳನ್ನು ಆರಾಧಿಸುವಂತಹ ಮನುಷ್ಯ ಬಾಂಧವರೆನಿಸಿಕೊಂಡಂತಹ ನಮ್ಮ ಸಹೋದರರು ಈ ಸಮಾಜದಲ್ಲಿರುವಾಗ, ನನ್ನಂತೆ, ನಿಮ್ಮಂತೆ,
ಗಾಳಿ ಬೆಳಕು ನೀರು ಇವುಗಳನ್ನು ಬಳಸಿಕೊಂಡು ಜೀವಿಸುವಂತಹ ಮನುಷ್ಯರೆನಿಸಿಕೊಂಡಂತಹ ಬಾಬಾಗಳು, ಬೀವಿಗಳು, ಸನ್ಯಾಸಿಗಳು, ಅರ್ಚಕರು, ಸ್ವಾಮೀಜಿಗಳು, ಅದೇ ರೀತಿ ಇನ್ನಿತರ ಮಹತ್ವ ಪಡಿಸುವಂತಹ ವ್ಯಕ್ತಿತ್ವಗಳೆಂದು ಸಾರುವ ಅನೇಕ ಮನುಷ್ಯ ಬಾಂಧವರನ್ನು ಆರಾಧಿಸುವಂತಹ ಮನುಷ್ಯ ಸಹೋದರರು ನಮ್ಮ ಸಮಾಜದಲ್ಲಿರುವಾಗ ಸೂರ್ಯನನ್ನು, ಚಂದ್ರನನ್ನು, ಇನ್ನಿತರ ನಕ್ಷತ್ರ ತಾರೆಗಳನ್ನು ಆರಾಧಿಸುವಂತಹ ಮನುಷ್ಯ ಸಹೋದರರು ಇರುವಂತಹ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅವನಿಗೆ ಈ ಎಲ್ಲ ಅವಕಾಶಗಳನ್ನು ಭಾರತದ ಸಂವಿಧಾನ ಅವನಿಗೆ ನೀಡಿದೆ. ಈಗ ಒಂದು ದಿಕ್ಕಿನಲ್ಲಿ ನಾವು ಹೇಳುತ್ತಾ ಇದ್ದೇವೆ ನಾವೆಲ್ಲ ಒಂದು, ಆದರೆ ನಮ್ಮ ನಾವು ಒಂದಾಗಿರುವುದು ಯಾವುದರಲ್ಲಿ? ಒಬ್ಬ ಕ್ರೈಸ್ತನು ಜನಿಸಿದಂತೆ ಒಬ್ಬ ಮುಸ್ಲಿಮನು ಕೂಡ ಜನಿಸಿರುತ್ತಾನೆ, ಒಬ್ಬ ಮುಸ್ಲಿಮನು ಜನಿಸಿದಂತೆ ಒಬ್ಬ ಹಿಂದೂವು ಜನಿಸಿರುತ್ತಾನೆ. ಅಂದರೆ ಅವನು ಜನನವಾಗಿ ಬಂದಿರುವುದು ಅವನ ತಾಯಿಯ ಉದರದಿಂದ. ಅಂದರೆ ಒಟ್ಟಿನಲ್ಲಿ ಅವನ ಸೃಷ್ಟಿ ಪ್ರಕ್ರಿಯೆ ನಡೆದಿರುವುದು ಒಂದೇ ತೆರನಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಆದರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ತತ್ವಗಳಲ್ಲಿ ನಾವು ಭಿನ್ನರಾಗಿದ್ದೇವೆ. ಆ ಕಾರಣದಿಂದ ನಾವು ಇಲ್ಲಿ ಆರಾಧ್ಯರುಗಳನ್ನು ಹಲವಾರು ರೀತಿಯಲ್ಲಿ ಸ್ವೀಕರಿಸಿಕೊಂಡಿದ್ದಾರೆ, ಅಥವಾ ನಾವು ಹಲವಾರು ಆರಾಧ್ಯರನ್ನ ಆರಾಧಿಸುತ್ತಾ ಇದ್ದೇವೆ. ಈ ನಾವೆಲ್ಲ ಈ ಸಮಾಜದಲ್ಲಿ ಈ ರೀತಿಯಾಗಿ ಕಲ್ಲು ಹುಲ್ಲು ಮುಳ್ಳು ಹಾವು ಹೂ ಗೋವು ಇತ್ಯಾದಿಗಳನ್ನು ಆರಾಧಿಸುವ ನಾವು ಎಲ್ಲರೂ ಹೇಳುತ್ತಾ ಇದ್ದೇವೆ ದೇವನು ಒಬ್ಬನೇ. ಯಾರಿಗಾದರೂ ಈ ಬಗ್ಗೆ ಸಂಶಯವಿದೆಯಾ? ಪ್ರತಿಯೊಬ್ಬರೂ ನಾವು ಹೇಳುತ್ತಾ ಇರುವುದು ದೇವನು ಒಬ್ಬನೇ. ಯಾವುದೇ ಧರ್ಮಿಯನನ್ನು ಕೇಳಿದರೂ ಕೂಡ ನಾವು ಹೇಳುತ್ತಾ ಇರುವುದು ದೇವನು ಒಬ್ಬನೇ, ಸರಿತಾನೆ? ಹಾಗಾದರೆ ಇದು ಆಧಾರಬದ್ಧವಾದಂತಹ ಮಾತು. ಯಾಕೆಂದರೆ ಇದನ್ನ ಹಿಂದೂ ವೇದಾಂತ ಬ್ರಹ್ಮ ಸೂತ್ರವನ್ನ ನಾವು ನೋಡುವುದಾದರೆ ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತೆ ನೇನಾ ನಾಸ್ತೆ ಕಿಂಚನ್, ಭಗವಂತನು ಒಬ್ಬನೇ, ದ್ವಿತೀಯನು ಇಲ್ಲ, ಇಲ್ಲ ಸ್ವಲ್ಪವೂ ಕೂಡ ಇಲ್ಲ ಅಂತ ಹಿಂದೂ ವೇದಾಂತ ಬ್ರಹ್ಮ ಸೂತ್ರ ಕಲಿಸಿಕೊಡುತ್ತಿರುವಾಗ ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನಾದ ಕರ್ತನು ಏಕೈಕ ಕರ್ತನಾಗಿದ್ದಾನೆ ಎಂದು ಬೈಬಲ್ ಅದರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳಲ್ಲಿ ಸಾರುತ್ತಿರುವಾಗ ದಿವ್ಯ ಕುರ್ಆನಿನ ಎರಡನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ವ ಇಲಾಹುಕುಮ್ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನು ರಹೀಂ, ಆ ಪರಮ ದಯಾಮಯನು ಕರುಣಾನಿಧಿಯೂ ಆದಂತಹ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ಇನ್ನೊಬ್ಬ ಆರಾಧ್ಯನು ನನಗಾಗಲಿ ನಿಮಗಾಗಲಿ ಇಲ್ಲ ಎಂದು ಕುರ್ಆನ್ ಸಾರುತ್ತಿರುವಾಗ ಈ ಧರ್ಮ ಗ್ರಂಥಗಳು ನಮಗೆ ಆಧಾರ ಪ್ರಮಾಣವಾಗಿ ಹೇಳಲು ಕಲಿಸಿದೆ ನಮ್ಮ ದೇವನೊಬ್ಬನೇ. ಆದರೆ ಇದನ್ನು ಹೇಳುವ ನಾವು ಆ ದೇವನನ್ನು ಆರಾಧಿಸುತ್ತಾ ಇದ್ದೇವೆಯೇ, ಅಥವಾ ನಮ್ಮ ಆರಾಧ್ಯರು ದೇವನಾಗಲು ಸಾಧ್ಯವೇ? ಇದು ನಾವು ಚಿಂತಿಸಬೇಕಾದಂತಹ ಒಂದು ವಿಚಾರ. ಈ ಸಂದರ್ಭದಲ್ಲಾಗಿದೆ, ಇದನ್ನು ನಾನು ಒಂದು ಉದಾಹರಣೆ ಮೂಲಕ ಹೇಳುವುದಾದಲ್ಲಿ ಇನ್ನಷ್ಟು ನಾವು ಅರಿತುಕೊಳ್ಳುವುದಕ್ಕೋಸ್ಕರ, ನಮ್ಮ ಈ ಸಮಾಜದಲ್ಲಿ ಇಲ್ಲಿ ಬ್ರದರ್ ಉಮರ್ ಶರೀಫ್ ಅವರಿದ್ದಾರೆ, ಅವರು ಬಂದು ಒಂದು ವೇಳೆ ಹೇಳುವುದಾದಲ್ಲಿ ನೀವೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಪ್ರಾರ್ಥಿಸಬೇಕು. ಆಗ ಈ ಸಮಾಜದಲ್ಲಿರುವ ಹಿಂದೂ ಬಾಂಧವರು ಅದೇ ರೀತಿ ಕ್ರೈಸ್ತವ ಬಾಂಧವರು ಏಕಕಂಠದಲ್ಲಿ ಹೇಳುವ ಮಾತು, ಅವರು ನಮ್ಮ ದೇವರಲ್ಲ. ಅದೇ ರೀತಿ ಸನ್ಮಾನ್ಯ ಸ್ವಾಮೀಜಿಗಳು ಬಂದು ಇಲ್ಲಿ ಹೇಳುವುದಾದಲ್ಲಿ ನೀವು ಶ್ರೀರಾಮಚಂದ್ರನನ್ನು ಆರಾಧಿಸಬೇಕು ಅಥವಾ ಶ್ರೀಕೃಷ್ಣನನ್ನ ಆರಾಧಿಸಬೇಕು ಅಂತ ಕರೆ ಕೊಡುವುದಾದಲ್ಲಿ ಇಲ್ಲಿರುವ ಮುಸ್ಲಿಂ ಬಂಧುಗಳು ಮತ್ತು ಅದೇ ರೀತಿ ಕ್ರೈಸ್ತವ ಬಂಧುಗಳು ಏಕಕಂಠದಲ್ಲಿ ಹೇಳುವ ಮಾತು, ಅವರು ನಮ್ಮ ದೇವರಲ್ಲ. ಇನ್ನು ಮುಂದಕ್ಕೆ
ನಮ್ಮ ಬಳ್ಳಾರಿ ಧರ್ಮ ಪ್ರಾಂತದ ಫಾದರ್ ಅವರು ಬಂದು ಇಲ್ಲಿ ಹೇಳುವುದಾದಲ್ಲಿ, ನೀವು ಮೇರಿ ಮಾತೆಯನ್ನು ಅಥವಾ ಜೀಸಸ್ ಕ್ರೈಸ್ಟ್ರನ್ನು ಆರಾಧಿಸಬೇಕು ಅಂತ ಹೇಳುವುದಾದಲ್ಲಿ, ಇಲ್ಲಿರುವ ಮುಸ್ಲಿಮರು ಮತ್ತು ಇಲ್ಲಿರುವ ಹಿಂದೂಗಳು ಅದೇ ರೀತಿ ಉಳಿದವರು ಏಕಕಂಠದಲ್ಲಿ ಹೇಳುವಂತಹ ಮಾತು, ಅವರು ನಮ್ಮ ದೇವರಲ್ಲ. ಹಾಗಾದರೆ ಈ ದೇವನು ಯಾರು ಎಂಬುದನ್ನು ನಾವು ಪರಿಶೋಧಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಅಲ್ಲಾಗಿದೆ ಸತ್ಯ ಮತ್ತು ಅಸತ್ಯ ಬೇರ್ಪಟ್ಟು ನಿಂತಿರುವುದು. ಯಾಕೆಂದರೆ ಎಲ್ಲವೂ ಸತ್ಯವಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಸತ್ಯ ಮತ್ತು ಅಸತ್ಯ ಈ ಭೂಮಿಯಲ್ಲಿದೆ. ಇಲ್ಲಿನ ಸಮಾಜದಲ್ಲಿ ಬದುಕುವಂತಹ ಮನುಷ್ಯ ಬಾಂಧವರಾದ ನಾವು ಒಂದೋ ಸತ್ಯದಲ್ಲಿದ್ದೇವೆ ಅಥವಾ ಅಸತ್ಯದಲ್ಲಿದ್ದೇವೆ. ಹಾಗೆ ನೋಡುವಾಗ ಅಲ್ಲಾಗಿದೆ ಸೃಷ್ಟಿಕರ್ತನು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ಜನರೆಡೆಗೆ ತಿಳಿಸಿಕೊಡುವುದಕ್ಕೋಸ್ಕರ ಸೃಷ್ಟಿಕರ್ತನ ಕಡೆಯಿಂದ ಯುಗ ಪುರುಷರನ್ನ ಅಥವಾ ಪ್ರವಾದಿಗಳನ್ನ ಋಷಿಗಳನ್ನ ಕಳಿಸಿಕೊಟ್ಟಿರುತ್ತೇವೆ ಎಂದು ನಾವು ಧರ್ಮ ಗ್ರಂಥಗಳಲ್ಲಿ ಓದುತ್ತಾ ಅವುಗಳಲ್ಲಿ ಪ್ರಯಾಣವನ್ನು ಸಂಚರಿಸುವುದಾದಲ್ಲಿ, ಶ್ರೀಮದ್ ಭಗವದ್ಗೀತಾ ಈ ರೀತಿಯಾಗಿ ಹೇಳುತ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯಂ ತದಾತ್ಮಾನ್ಯಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲಿ ನ್ಯಾಯಕ್ಕೆದುರಾಗಿ ಅನ್ಯಾಯವು ಮೇಲೆದ್ದಿ ಬರುತ್ತಾ ಇದೆಯೋ, ಎಲ್ಲಿ ನೀತಿಗೆದುರಾಗಿ ಅನೀತಿಯು ವಿಜೃಂಭಿಸುತ್ತಾ ಇದೆಯೋ, ಎಲ್ಲಿ ಸತ್ಯಕ್ಕೆದುರಾಗಿ ಅಸತ್ಯವು ಮೇಲ್ಮುಖವಾಗಿ ಬರುತ್ತಾ ಇದೆಯೋ, ಅಲ್ಲಿ ನ್ಯಾಯ ಯಾವುದು ನೀತಿ ಯಾವುದು ಸತ್ಯ ಯಾವುದು ಎಂಬುದನ್ನ ಜನಸಾಮಾನ್ಯರಿಗೆ ಕಲಿಸಿಕೊಡುವುದಕ್ಕೋಸ್ಕರ, ಯಾವುದು ಸತ್ಯವೆಂದು ತೋರಿಸಿಕೊಡುವುದಕ್ಕೋಸ್ಕರ ಯುಗ ಪುರುಷರು ಬಂದಿರುತ್ತಾರೆ ಎಂದು ಶ್ರೀಮದ್ ಭಗವದ್ಗೀತೆ ಕಲಿಸಿಕೊಡುವುದಾದಲ್ಲಿ, ದಿವ್ಯ ಕುರ್ಆನಿನ 14ನೇ ಅಧ್ಯಾಯ 4ನೇ ಸೂಕ್ತದಲ್ಲಿ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಅವರದೇ ಆದ ಭಾಷೆಯಲ್ಲಿ ಸೃಷ್ಟಿಕರ್ತನ ಸತ್ಯ ಸಂದೇಶವನ್ನು ತಲುಪಿಸುವುದಕ್ಕೋಸ್ಕರ ಸಂದೇಶವಾಹಕರು ಅಥವಾ ಪ್ರವಾದಿಗಳು ಬಂದಿರುತ್ತಾರೆ ಎಂದು ಕಲಿಸಿಕೊಡುವಾಗ ಬೈಬಲ್ ಕೂಡ ಇದನ್ನು ಬಿಟ್ಟು ಹೋಗಿಲ್ಲ. ಪ್ರತಿಯೊಂದು ಧರ್ಮ ಗ್ರಂಥವು ನಮಗೆ ಕಲಿಸಿಕೊಡುತ್ತಾ ಇರುವುದು ಸತ್ಯ ಮತ್ತು ಅಸತ್ಯವನ್ನು ತಿಳಿಸಿಕೊಡುವುದಕ್ಕೋಸ್ಕರ. ಇಲ್ಲಿ ಪ್ರವಾದಿಗಳು ಬಂದಿರುತ್ತಾರೆ ಮತ್ತು ಆ ಪ್ರವಾದಿಗಳಿಗೆ ಒದಗಿದಂತಹ ಅವತೀರ್ಣಗಳ ಮೂಲಕ ಸತ್ಯವನ್ನು ಪರಿಶೋಧಿಸಬೇಕಾಗಿದೆ ಎಂದು ಇಲ್ಲಿ ಸೃಷ್ಟಿಕರ್ತನ ಕಡೆಯಿಂದ ಬಂದಂತಹ ಸಂದೇಶಗಳನ್ನು ಪರಿಗಣಿಸುವಾಗ ನಮಗೆ ತಿಳಿದು ಬರುವುದು. ಇಲ್ಲಿ ನಾವು ಚಿಂತಿಸಬೇಕಾದುದು, ನಾನು ಉದಾಹರಣೆಯಾಗಿ ಹೇಳಿದಂತಹ ಮಾತುಗಳನ್ನು ಗಮನಿಸುವಾಗ ಅಲ್ಲಿ ನಾವು ಚಿಂತಿಸಬೇಕಾದುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮ ತಾಳಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿಯ ತಾಯಿ ಇದ್ದರು. ಅಲ್ಲಿ ಮರುಭೂಮಿ ಇತ್ತು, ಮರುಭೂಮಿಯಲ್ಲಿ ಮರಳು ಇತ್ತು, ಆಕಾಶವಿತ್ತು. ಅದೇ ರೀತಿ ಅಲ್ಲಿ ಜೀಸಸ್ ಕ್ರೈಸ್ಟ್ ಜನ್ಮ ತಾಳಿ ಬಂದಂತಹ ಸಂದರ್ಭದಲ್ಲಿ ಅವರ ತಾಯಿಯಾದ ಮೇರಿ ಇದ್ದರು. ಅದೇ ರೀತಿ ಆಕಾಶದಿಂದ ಮಳೆ ಸುರಿಸಲ್ಪಡುತ್ತಿತ್ತು. ಅದೇ ರೀತಿ ಇಲ್ಲಿ ಶ್ರೀರಾಮಚಂದ್ರ ಈ ಭೂಮಿಗೆ ಜನ್ಮ ತಾಳಿ ಬರುವಾಗ ಅಲ್ಲಿ ದಶರಥ ಮಹಾರಾಜ, ಕೈಕೆ, ಕೌಸಲ್ಯ, ಸುಮಿತ್ರ ಇವರುಗಳಿದ್ದರು. ಅದೇ ರೀತಿ ಕಾನನಗಳಿದ್ದವು, ಸೂರ್ಯನಿದ್ದನು, ಚಂದ್ರನಿದ್ದನು. ಹೀಗಿರುವಾಗ ನಾವು ಚಿಂತಿಸಬೇಕಾದುದು, ಆಧಾರ ಪ್ರಮಾಣಗಳ ಮೂಲಕ ಜೀಸಸ್ ಕ್ರೈಸ್ಟರನ್ನು ಸೃಷ್ಟಿಸಿದ್ದು ಜೀಸಸ್ ಕ್ರೈಸ್ಟ, ಮೇರಿಯನ್ನು ಸೃಷ್ಟಿಸಿದ್ದು ಜೀಸಸ್ ಕ್ರೈಸ್ಟ, ದಶರಥ ಮಹಾರಾಜರನ್ನು ಸೃಷ್ಟಿಸಿದ್ದು ಶ್ರೀರಾಮಚಂದ್ರರ, ಕೈಕೇಯಿ, ಕೌಸಲ್ಯ, ಸುಮಿತ್ರೆ ಇವರನ್ನು ಸೃಷ್ಟಿಸಿದ್ದು ಶ್ರೀರಾಮಚಂದ್ರರ, ತಾಯಿ ಆಮಿನಾರ್ ಅವರನ್ನು ಸೃಷ್ಟಿಸಿದ್ದು ಮೊಹಮ್ಮದ್ ಪ್ರವಾದಿಯ, ಅಥವಾ ಆಕಾಶ, ಭೂಮಿ, ಚಂದ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲ ಸೃಷ್ಟಿಸಿದ್ದು ಇವರಾರ ಅಲ್ಲ. ಹಾಗಾದರೆ ಅವುಗಳನ್ನು ಸೃಷ್ಟಿಸಿದ ಮತ್ತು ಜೀಸಸ್ ಕ್ರೈಸ್ಟ್, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದೇ ರೀತಿ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಇವರೆಲ್ಲರನ್ನು ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತನಿದ್ದಾನೆಯೇ ಇಲ್ಲವ ಇದ್ದಾನೆ ಎಂಬುದು ಸ್ಪಷ್ಟ. ಆ ನಿಟ್ಟಿನಲ್ಲಿ ಗಮನಿಸುವಾಗ ಆಧಾರ ಪ್ರಮಾಣಗಳನ್ನು ನಾವು ತೆಗೆದುಕೊಳ್ಳುವ,
ಹಾಗಾದರೆ ಆ ದೇವನು ಯಾರು? ಆ ಸೃಷ್ಟಿಕರ್ತನು ಯಾರು? ನಾನು ಹೇಳಬೇಕಾಗಿಲ್ಲ. ಕೇನೋಪನಿಷತ್, ಕೇನೋಪನಿಷತ್ತಿನ 1ನೇ ಖಂಡದಲ್ಲಿ ವಿವರಿಸಿಕೊಡುತ್ತಾ ಆ ಸೃಷ್ಟಿಕರ್ತನ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದೀನಿ. ಯಚ್ಚಕ್ಷುಷನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿಧಿನೇ ದಮ್ಯದಿದಮುಪಾಸತೆ. ನಿನ್ನ ಕಣ್ಣಿನಲ್ಲಿ ನಿನಗೆ ಆ ದೇವನನ್ನು ನೋಡಲು ಸಾಧ್ಯವಿಲ್ಲ, ಬದಲಾಗಿ ನಿನ್ನ ಕಣ್ಣಿನಲ್ಲಿ ಇತರೆಯವುಗಳನ್ನೆಲ್ಲ ನೋಡಲು ನಿನಗೆ ಶಕ್ತಿಯನ್ನು ದಯಪಾಲಿಸಿದವನಾರೋ ಅವನಾಗಿರುತ್ತಾನೆ ನಿನ್ನ ಸೃಷ್ಟಿಕರ್ತ. ಅದಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಎಂದು ಕೇನೋಪನಿಷತ್ ಕಲಿಸಿಕೊಡುತ್ತಿರುವಾಗ ಬೈಬಲ್ ಇನ್ನೊಂದೆಡೆ ಕಲಿಸಿಕೊಡುತ್ತಾ ಇದೆ. ಆ ದೇವನನ್ನು ಯಾರು ಯಾವತ್ತೂ ಕಂಡಿಲ್ಲ. ಇನ್ನು ದಿವ್ಯ ಕುರ್ಆನ್, ದಿವ್ಯ ಕುರ್ಆನ್ನ 6ನೇ ಅಧ್ಯಾಯ ಸೂರಾ ಅನ್ಆಮದರ 103ನೇ ಸೂಕ್ತದಲ್ಲಿ ಲಾ ತುದ್ರಿಕುಲ್ ಅಬ್ಸಾರು ವಹುವ ಯುದ್ರಿಕುಲ್ ಅಬ್ಸಾರ್, ದೃಷ್ಟಿಗಳು ಅವನನ್ನು ನೋಡಲಾರವು ಆದರೆ ದೃಷ್ಟಿಗಳನ್ನು ಅವನು ಕಾಣುತ್ತಾನೆ ಎಂದು ದಿವ್ಯ ಕುರ್ಆನ್ ಸಂದೇಶವನ್ನು ನೀಡುತ್ತಿರುವಾಗ, ಈ ಧರ್ಮ ಗ್ರಂಥಗಳ ಆಧಾರ ಪ್ರಮಾಣಗಳಲ್ಲಿ ನಾವು ನೋಡುವಾಗ ನಾವು ನೋಡುವಂತಹ ಆರಾಧ್ಯರು ದೇವರಲ್ಲ. ಅಥವಾ ನಾವು ಯಾವುದನ್ನು ನೋಡಿ ಆರಾಧಿಸುತ್ತಾ ಇದ್ದೇವೆಯೋ ಅವರು ದೇವನಲ್ಲ. ಇಲ್ಲಿ ಇರುವಂತಹ ಮಹತ್ವವನ್ನು ಅಥವಾ ಈ ವಿಚಾರದ ಗಂಭೀರತೆಯನ್ನು ನಾವು ಗಮನಿಸಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಾನು ಹೇಳುವ ಮಾತುಗಳಲ್ಲಿ ತೂಗಿ ನೋಡಿ. ಒಂದು ವೇಳೆ ಕೇನೋಪನಿಷತ್, ಬೈಬಲ್ ಮತ್ತು ಈ ಕುರ್ಆನ್ ಕಲಿಸಿಕೊಟ್ಟಂತಹ ಈ ಸೂತ್ರದಲ್ಲಿ ನಾವು ನೋಡುವುದಾದಲ್ಲಿ ಕಲ್ಲು ದೇವರಾಗಲು ಸಾಧ್ಯವಿಲ್ಲ, ಮುಳ್ಳು ದೇವರಾಗಲು ಸಾಧ್ಯವಿಲ್ಲ, ಹುಲ್ಲು ದೇವರಾಗಲು ಸಾಧ್ಯವಿಲ್ಲ. ಹೌ ಹೂ ಗೌ ನಾಗ ತೇಗ ದರ್ಗಗಳಲ್ಲಿರುವವುಗಳು, ದುರ್ಗಗಳಲ್ಲಿರುವವುಗಳು, ದರ್ಬೆ ಹುಲ್ಲುಗಳು, ಶಿಲುಬೆಗಳು, ಮೃತರು, ಜೀವಂತರು, ಸನ್ಯಾಸಿಗಳು, ಸ್ವಾಮೀಜಿಗಳು, ಬಾಬಾಗಳು, ಬೀಬಿಗಳು, ಇವರು ಯಾರು? ಜೀಸಸ್ ಕ್ರೈಸ್ಟ್, ಮೊಹಮ್ಮದ್ ಪ್ರವಾದಿ, ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಇವರಾರು? ದೇವರಾಗಲು ಸಾಧ್ಯವಿಲ್ಲ. ಹಾಗಾದರೆ ದೇವನಾರು? ನಮ್ಮ ಕಣ್ಣಿನಲ್ಲಿ ನಾವು ನೋಡದೇ ಇರುವಂತಹ ಅವನಾಗಿರುತ್ತಾನೆ ನಮ್ಮ ಸೃಷ್ಟಿಕರ್ತನಾದಂತಹ ದೇವ. ಇನ್ನು ನಮ್ಮ ನಾಯಕರೆಂದು ನಾವು ಬಹಳ ಹೆಮ್ಮೆ ತಟ್ಟಿ ಹೇಳಿಕೊಳ್ಳುತ್ತಿರುವಂತಹ ನಮ್ಮ ನಾಯಕರು ನಮಗೆ ಈ ದೇವನನ್ನು ಯಾವ ರೀತಿ ಪರಿಚಯಪಟ್ಟು ಕೊಟ್ಟಿದ್ದಾರೆ? ಅಂದರೆ ನಮ್ಮ ನಾಯಕರೆನಿಸಿಕೊಂಡವರು ನಾವು ಇಂದು ಆರಾಧಿಸುತ್ತಿರುವಂತಹ ಆರಾಧ್ಯರನ್ನು ಆರಾಧಿಸಿದ್ದಾರಾ ಅಥವಾ ಅವರು ಬೇರೆ ಯಾರನ್ನು ಆರಾಧಿಸಿದ್ದಾರೆ ನಾವು ಚಿಂತಿಸಬೇಕಾಗಿದೆ. ಯಾಕೆಂದರೆ ನಾವು ನೋಡೋಣ, ಶ್ರೀರಾಮಚಂದ್ರ ಆರಾಧಿಸಿದ್ದು ಯಾರನ್ನು? ಇಂದು ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರರೆನಿಸಿಕೊಂಡಂತಹ ಮನುಷ್ಯ ಬಾಂಧವರು ಶ್ರೀರಾಮಚಂದ್ರನನ್ನು ಆರಾಧಿಸುವವರಿದ್ದಾರೆ. ಶ್ರೀರಾಮಚಂದ್ರನು ಆರಾಧಿಸಲ್ಪಟ್ಟನೆ ಎಂದು ನಾವು ಚಿಂತಿಸುವಾಗ ಶ್ರೀರಾಮಚಂದ್ರನು ಯಾರನ್ನು ಆರಾಧಿಸಿದ್ದಾನೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಅದನ್ನು ನೋಡುವುದಾದಲ್ಲಿ ರಾಮಾಯಣದ ಬಾಲಕಾಂಡವನ್ನು ನಾವು ಪರಿಶೋಧಿಸುವಾಗ ಕಾಡಿನಲ್ಲಿ ಬಂದು ಮಲಗಿರುವಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಅವರನ್ನು ಎಬ್ಬಿಸಿಕೊಂಡು ವಿಶ್ವಾಮಿತ್ರ ಮುನಿ ನೀಡುವಂತಹ ಒಂದು ಕರೆಯನ್ನ ರಾಮಾಯಣದ ಬಾಲಕಾಂಡ ನಮಗೆ ಕಲಿಸಿಕೊಡುತ್ತಾ ಇದೆ. ಇಂದು ಬೆಳಿಗ್ಗೆ ಇಲ್ಲಿ ನೀವು ಕೂಡ ಆ ಒಂದು ಶ್ಲೋಕವನ್ನ ಕೇಳಿರುತ್ತೀರಿ. ರೇಡಿಯೋಗಳಲ್ಲಿ ಅಥವಾ ಮನೆ ಮನೆಗಳಲ್ಲಿ ಈ ಶ್ಲೋಕವು ಸುಪ್ರಭಾತ ಎಂಬ ನೆಲೆಯಲ್ಲಿ ಹೇಳುತ್ತಾ ಇದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಹೇ ಕೌಸಲ್ಯ ಸುಪುತ್ರನೇ, ರಾಮ ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯಿಸಿ ಮೇಲೆ ಬರುತ್ತಾ ಇದ್ದಾನೆ. ಹಾಗಿರುವಾಗ ಉತ್ತಿಷ್ಟ ನರ ಶಾರ್ದೂಲ, ಓ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ, ಓ ದೇವರಲ್ಲಿ ಶ್ರೇಷ್ಠನಾದವನೇ ಎಂದಲ್ಲ, ಬದಲಾಗಿ ಓ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ,
ನಿನ್ನ ನಿತ್ಯಾದಿ ಕರ್ಮಗಳನ್ನೆಲ್ಲ ಮುಗಿಸಿ ನೀನು ಆರಾಧನೆಗೆ ಅಣಿಯಾಗು ಎಂದು ಕಲಿಸಿಕೊಡುತ್ತಿರುವಾಗ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನನ್ನು ಆರಾಧಿಸಲಿಲ್ಲ. ಇನ್ನು ಜೀಸಸ್ ಕ್ರೈಸ್ಟ್ ಅವರನ್ನ ಆರಾಧಿಸುತ್ತಿರುವಂತಹ ನಮ್ಮ ಸಹೋದರರು ನಮ್ಮ ಈ ಸಮಾಜದಲ್ಲಿದ್ದಾರೆ. ನಾವು ಪರಿಶೋಧನೆಗೆ ವಿಧೇಯಪಡಿಸುವ ಬೈಬಲ್ ಕಲಿಸಿಕೊಡುವಂತೆ ಜೀಸಸ್ ಕ್ರೈಸ್ಟ್ ಶಿಲುಬೆಗೇರಿಕೊಳ್ಳುವಂತಹ ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ಟ್ ಪ್ರಾರ್ಥಿಸಿಕೊಳ್ಳುವುದು ಅಲ್ಲಿ ಆ ಪ್ರಾರ್ಥನೆಯನ್ನ ಬೈಬಲ್ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕಲಿಸಿಕೊಡುತ್ತಾ ಇದೆ. ಎಲೋಹಿಂ ಎಲೋಹಿಂ ಲಮ್ಮ ಸಬಕ್ತಾನಿ, ಓ ದೇವನೇ ಓ ದೇವನೇ ನೀನು ನನ್ನ ಕೈ ಬಿಟ್ಟೇಯಾ ಎಂದು ಅಂದರೆ ಎಲೋಹಿಂ ಅಂತ ಅಲ್ಲಿ ಕರೆಯುತ್ತಿರುವಾಗ ಅದೇ ರೀತಿ ಇನ್ನೊಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಎಲ್ಲೈ ಎಲ್ಲೈ ಲಮ್ಮ ಸಬಕ್ತಾನಿ, ಓ ದೇವನೇ ನನ್ನ ಕೈ ಬಿಟ್ಟೆಯಾ ಅಂತಲ್ಲಿ ಪ್ರಾರ್ಥಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಬಂಧುಗಳೇ ಸಹೋದರರೇ ಸಹೋದರಿಗಳೇ ನೀವು ಆಲೋಚಿಸಬೇಕಾಗಿದೆ. ಜೀಸಸ್ ಕ್ರೈಸ್ಟ್ರನ್ನು ಪ್ರಾರ್ಥಿಸಲಿಲ್ಲ, ಅವರನ್ನು ಆರಾಧಿಸಲಿಲ್ಲ. ಬದಲಾಗಿ ಜೀಸಸ್ ಕ್ರೈಸ್ಟ್ ಯಹೋವನನ್ನ ಈ ಸೃಷ್ಟಿಕರ್ತನನ್ನ ಆರಾಧಿಸಿದ್ದಾರೆ. ನಾವು ನೋಡೋಣ, ಅದೇ ಜೀಸಸ್ ಕ್ರೈಸ್ಟ್ ಭವಿಷ್ಯದಲ್ಲಿ ನನ್ನ ನಂತರ ನನ್ನ ಬಗ್ಗೆ ಸಾಕ್ಷ್ಯವನ್ನು ನುಡಿಯುವಂತಹ ಒಬ್ಬ ಆದರಿಕನು ಬರಲಿದ್ದಾನೆ ಎಂದು ಭವಿಷ್ಯವನ್ನು ನುಡಿದಂತಹ ಬೈಬಲ್ನಲ್ಲಿ ಇದರ ಉಲ್ಲೇಖಗಳನ್ನು ನಾವು ನೋಡಬಹುದು. ಈ ಭವಿಷ್ಯವನ್ನು ನೀಡಿದಂತಹ ಆ ಭವಿಷ್ಯದ ಸತ್ಯದ ಆದರಿಕನಾದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು, ಅದೇ ರೀತಿ ಹಿಂದೂ ಗ್ರಂಥಗಳಲ್ಲಿ ನಾವು ನೋಡಬಹುದಾದಂತಹ ವ್ಯಾಸ ಮಹರ್ಷಿಯವರು ಬರೆದಂತಹ ಭವಿಷ್ಯತ್ ಪುರಾಣದ ಪ್ರತಿಸರ್ಗ ಪರ್ವದಲ್ಲಿರುವಂತಹ ಏತಸ್ಮಿನ್ ಅಂದರೆ ಮ್ಲೇಚಾಚಾರೇಣ್ಯ ಸಮನ್ವಿತ ಮಹಮ್ಮದ ಇತಿ ಖ್ಯಾತ ಶಿಷ್ಯ ಶಾಗ ಸಮನ್ವಿತಂ. ಹೀಗಿರುವಾಗ ವಿದೇಶಿಗನಾದಂತಹ ಮಹಮ್ಮದ್ ಎಂಬ ಆಚಾರ್ಯನು ಅಥವಾ ಪ್ರವಾದಿಯು ತನ್ನ ಶಿಷ್ಯರೊಂದಿಗೆ ಬರುತ್ತಾನೆ ಎಂದು ಭವಿಷ್ಯವನ್ನು ನೀಡಿದಂತಹ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಥವಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಎಂದು ಅವರನ್ನು ಪರೋಕ್ಷವಾಗಿ ಅಥವಾ ಹಿಬ್ರೂ ಬೈಬಲ್ನ ಮೂಲಕ ಪ್ರವಾದಿಯವರ ಹೆಸರನ್ನೆತ್ತಿ ಕರೆದಂತಹ ಆ ಭವಿಷ್ಯವನ್ನು ನೋಡಿ ಜೀಸಸ್ ಕ್ರೈಸ್ಟ್ ಪ್ರವಾದಿಯ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಭವಿಷ್ಯವನ್ನು ನುಡಿದಂತಹ ಆ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಏನಾದರೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಆರಾಧಿಸಲು ಹೇಳಿದ್ದಾರೆ, ಪ್ರಾರ್ಥಿಸಲು ಹೇಳಿದ್ದಾರೆ? ಇಲ್ಲ. ಬದಲಾಗಿ ಆ ಪ್ರವಾದಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ 72ನೇ ಅಧ್ಯಾಯ ಸುರಾಜಿನ್ ಅದರ 20ನೇ ಸೂಕ್ತದಲ್ಲಿ ಪ್ರವಾದಿಯೊಡನೆ ಜನಸಾಮಾನ್ಯರಲ್ಲಿ ಹೇಳಲು ಸೃಷ್ಟಿಕರ್ತನು ಆಜ್ಞೆಯನ್ನು ಹೊರಡಿಸುತ್ತಿರುವುದು ಕುಲ್ ಇನ್ನಮಾ ಅದು ಉ ರಬ್ಬಿ ವಲ ಉಶ್ರಿಕ್ ಬಿಹಿ ಅಹದ. ನಾನು ನನ್ನ ಪ್ರಭುವನ್ನಲ್ಲದೆ ಇನ್ನಾರನ್ನು ಆರಾಧಿಸುವುದಿಲ್ಲ, ನಾನು ಅವನೊಂದಿಗೆ ಯಾರನ್ನು ಸಹಭಾಗಿಗಳನ್ನಾಗಿ ಮಾಡುವುದಿಲ್ಲ. ಹಾಗಾದರೆ ನಮ್ಮ ನಾಯಕರೆನಿಸಿಕೊಂಡಂತಹ ನಾವು ಹೆಮ್ಮೆ ತಟ್ಟಿ ಹೇಳಿಕೊಳ್ಳುತ್ತಿರುವಂತಹ ನಾಯಕರುಗಳು ನಮಗೆ ಅವರನ್ನು ಆರಾಧಿಸಲು ಹೇಳಲಿಲ್ಲ, ಅಥವಾ ಪ್ರವಾದಿ ಮೊಹಮ್ಮದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವನ್ನು ಆರಾಧಿಸಲು ಹೇಳಲಿಲ್ಲ, ಜೀಸಸ್ ಕ್ರೈಸ್ಟ್ ಅನ್ನು ಆರಾಧಿಸಲು ಹೇಳಲಿಲ್ಲ, ಶ್ರೀರಾಮಚಂದ್ರನನ್ನು ಆರಾಧಿಸಲು ಹೇಳಲಿಲ್ಲ. ಬದಲಾಗಿ ಅವರು ಆರಾಧಿಸಿ ನಮಗೆ ಕಲಿಸಿಕೊಟ್ಟದ್ದು ಸೃಷ್ಟಿಕರ್ತನನ್ನು ಆರಾಧಿಸಲಾಗಿದೆ. ಆ ಸೃಷ್ಟಿಕರ್ತನನ್ನಾಗಿದೆ ನಾವು ಕನ್ನಡ ಭಾಷೆಯಲ್ಲಿ ದೇವ ಅಂತ ಕರೆಯುತ್ತೇವೆ, ತುಳುವಿನಲ್ಲಿ ದೇವೆ ಅಂತ ಕರೆಯುತ್ತೇವೆ, ತಮಿಳಿನಲ್ಲಿ ಕಡವುಲು ಅಂತ ಕರೆಯುತ್ತೇವೆ, ತೆಲುಗಿನಲ್ಲಿ ದೇವುಡು ಅಂತ ಕರೆಯುತ್ತೇವೆ, ಇಂಗ್ಲಿಷ್ನಲ್ಲಿ ಗಾಡ್ ಅಂತ ಕರೆಯುತ್ತೇವೆ, ಅರಬಿಯಲ್ಲಿ ಅಲ್ಲಾಹ್ ಎಂದು ಕರೆಯುತ್ತೇವೆ. ಹೌದು, ಅರಬಿಯಲ್ಲಿ ಅಲ್ಲಾಹು ಎಂದು ಕರೆಯುತ್ತೇವೆ. ಅರಬಿಕ್ ಬೈಬಲ್ ಅನ್ನು ಪರಿಶೋಧಿಸಿದ್ದರೂ ಕೂಡ ಯಹೋವಾ ಎಂಬ ಪದಕ್ಕೆ ಬದಲಾಗಿ ಅಲ್ಲಿ ಉಪಯೋಗಿಸಿದ್ದು ಅಲ್ಲಾಹು ಎಂಬುದಾಗಿದೆ. ಹಾಗಾದರೆ ಯಾಕಾಗಿ ಅಲ್ಲಾಹ್ ಎಂದು ಮುಸ್ಲಿಮರೆನಿಸಿಕೊಂಡವರು ಕರೆಯುತ್ತಾರೆ ಎಂದರೆ ಅನ್ನು ನಾವು ಚರ್ಚಿಸುವುದಾದಲ್ಲಿ
ಗಾಡ್ ಎಂಬ ಪದದ ಉದಾಹರಣೆಗೆ ಮೂಲಕ ನಾವು ಸಾಗುವುದಾದಲ್ಲಿ, ಗಾಡ್ ಎಂಬ ಪದದ ಎದುರು ಒಂದು ಎಸ್ ಅನ್ನು ಸೇರಿಸಿದಾಗ ಗಾಡ್ಸ್, ನಮಗೆ ಒಂದಕ್ಕಿಂತಲೂ ಹೆಚ್ಚಿನ ದೇವನ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದಾಯಿತು. ಇನ್ನು DESS ಅನ್ನು ಸೇರಿಸಿದಾಗ ಗಾಡೆಸ್, ದೇವನ ಸ್ತ್ರೀಲಿಂಗ ರೂಪವು ನಮ್ಮ ಮನಸ್ಸಿನಲ್ಲಿ ಬಂದಾಯಿತು. ಇನ್ನು ಗಾಡ್ ಫಾದರ್ ಅಥವಾ ಗಾಡ್ ಮದರ್ ಅಂದರೆ ಆ ರೀತಿಯಲ್ಲಿ ಬರುವಂತಹ ಅರ್ಥಗಳು. ಇನ್ನು ಗಾಡ್ನ ಮೊದಲು ಟಿನ್ ಸೇರಿಸಿದರೆ ಸುಳ್ಳು ದೇವ. ಆದರೆ ಅರಬಿಕ್ ಪದವಾದಂತಹ ಅಲ್ಲಾ ಎಂಬ ಪದವನ್ನು ಈ ರೀತಿ ನೃತ್ಯವಾಡಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಾ ಎಂಬ ಪದಕ್ಕೆ ಬಹುವಚನ ರೂಪವಾಗಲಿ, ಏಕವಚನ ರೂಪವಾಗಲಿ, ಸ್ತ್ರೀಲಿಂಗ ರೂಪವಾಗಲಿ, ಪುಲ್ಲಿಂಗ ರೂಪವಾಗಲಿ ಇಲ್ಲದೆ ಇರುವ ಕಾರಣ ಮುಸ್ಲಿಮರಾದಂತಹ ನಾವು ಇಲ್ಲಿ ಅಲ್ಲಾಹ್ ಎಂಬ ಪದವನ್ನ ಆ ಸೃಷ್ಟಿಕರ್ತನನ್ನು ಇನ್ನಷ್ಟು ಮಹತ್ವೀಕರಿಸುವ ಏಕೈಕ ಉದ್ದೇಶದಿಂದ ಕರೆಯುತ್ತಾರೆ ವಿನ ಅದು ಸೃಷ್ಟಿಕರ್ತನಿಗಿರುವಂತಹ ಅತ್ಯಂತ ಉನ್ನತವಾದಂತಹ ನಾಮವಲ್ಲದೆ ಬೇರೇನೂ ಅಲ್ಲ. ಇದು ನಮ್ಮ ನಾಯಕರು ನಮಗೆ ಪರಿಚಯಿಸಿರುವಂತಹ ದೇವ. ಇನ್ನು ನಮ್ಮ ನಾವು ಇಂದು ಮಾಡುತ್ತಿರುವಂತಹ ಆರಾಧನಾ ಕರ್ಮಗಳು ಅಥವಾ ನಾವು ಸಲ್ಲಿಸುತ್ತಿರುವಂತಹ ಪೂಜೆ ಪುರಸ್ಕಾರಗಳು, ಪ್ರಾರ್ಥನೆಗಳು, ಹರಕೆಗಳು, ಬಲಿಗಳು, ನಾವು ಸಲ್ಲಿಸುತ್ತಿರುವಂತಹ ಆರಾಧ್ಯರು ಆರಾಧ್ಯರೇ ಅಲ್ಲವೇ ಎಂಬುದನ್ನ ನಾವು ಗ್ರಂಥಗಳ ಮೂಲಕ ಪರಿಶೋಧಿಸುವುದಾದಲ್ಲಿ ಗ್ರಂಥಗಳು ನಮಗೆ ಕಲಿಸಿಕೊಡುತ್ತಾ ಇದೆ. ಬೈಬಲನ್ನು ನಾವು ಪರಿಶೋಧಿಸುವಾಗ ಬೈಬಲ್ ನಮಗೆ ಕಲಿಸಿಕೊಡುತ್ತಾ ಇರುವುದು ಮೇಲಿನ ಆಕಾಶದಲ್ಲಾಗಲಿ, ಕೆಳಗಿನ ಭೂಮಿಯಲ್ಲಾಗಲಿ, ಅಥವಾ ಭೂಮಿಯ ಕೆಳಗಿರುವ ನೀರಿನಲ್ಲಾಗಲಿ, ನೀನು ಯಾವುದೇ ಒಂದರ ಪ್ರತಿಮೆಯನ್ನಾಗಲಿ ವಿಗ್ರಹವನ್ನಾಗಲಿ ನೀನು ಉಂಟು ಮಾಡಕೂಡದು. ಹಾಗೇನಾದರೂ ನೀನು ಮಾಡಿದ್ದೇ ಆದಲ್ಲಿ ನಿನ್ನ ದೇವನಾದ ಕರ್ತನಾದ ನಾನು ಅತ್ಯಂತ ರೋಷವುಳ್ಳ ಕರ್ತನಾಗಿದ್ದಾನೆ ಎಂದು ವಿಗ್ರಹ ಆರಾಧನೆ ಎದುರಾಗಿ ಮಾತನ್ನು ಹೇಳಿದಂತಹ ಬೈಬಲನ್ನ ಇಂದು ನಮ್ಮ ಸಹೋದರರೆನಿಸಿಕೊಂಡಂತಹ ಈ ಸಮಾಜದ ಸಹೋದರರು ಅದನ್ನು ಕೊಂಡೋಗಿ ಇಟ್ಟದ್ದು ಜೀಸಸ್ ಕ್ರೈಸ್ತರ ವಿಗ್ರಹದ ಕೆಳಗಡೆಯಾಗಿದೆ. ಇನ್ನು ನತಸ್ಯ ಪ್ರತಿಮಾಸ್ತಿ ಅಥವಾ ಯಜುರ್ವೇದದ ಭಾಗಗಳನ್ನು ನಾವು ಪರಿಶೋಧಿಸುವಾಗ ನತಸ್ಯ ಪ್ರತಿಮಾಸ್ತಿ, ಆ ದೇವನಿಗೆ ಯಾವುದೇ ರೂಪವಾಗಲಿ ಹೋಲಿಕೆಯಾಗಲಿ ಇಲ್ಲ. ಶೇದರ ಉಪನಿಷತ್ತು ಮುಂದುವರಿಸಿ ಹೇಳ್ತಾ ಇದೆ, ನತಸ್ಯ ಪ್ರತಿಮಾಸ್ತಿ ಯಸ್ಯ ನಾಮ ಮಹದೃಶ, ಯಾರ ನಾಮವನ್ನು ನಾವು ಮಾತ್ವೀಕರಿಸುತ್ತಾ ಇದ್ದೇವೋ ಅವನಿಗೆ ಯಾವುದೇ ಹೋಲಿಕೆಗಳಾಗಲಿ, ರೂಪವಾಗಲಿ, ವಿಗ್ರಹಗಳಾಗಲಿ ಇಲ್ಲ. ಇನ್ನು ಶ್ರೀಮದ್ ಭಗವದ್ಗೀತಾ ಅವಜಾನಾಂತಿ ಮಾ ಮೂಢ ಮಾನುಷ ಧನುಮಾಶ್ರಿತಂ ಪರಂ ಭಾವ ಮಜನಾಂತ ಮಮ ಭೂತ ಮಹೇಶ್ವರಂ ಮೋಘಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚ್ಛೇತಸ ರಾಕ್ಷಸೀಂ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರೀತ ಅಂತ ಕಲಿಸಿಕೊಡುವುದರಲ್ಲಿಯೂ ಕೂಡ ಅಲ್ಲಿ ವಿಗ್ರಹಾರಾಧನೆ ಮಾಡಬಾರದು ಎಂಬುದನ್ನು ಕಲಿಸಿಕೊಟ್ಟಂತಹ ಈ ಗ್ರಂಥಗಳನ್ನು ಕೊಂಡೋಗಿ ಇಟ್ಟದ್ದು ಶ್ರೀಕೃಷ್ಣನ ಶ್ರೀರಾಮನ ವಿಗ್ರಹದ ಕೆಳಗಡೆ. ಇನ್ನು ಅದೇ ರೀತಿ ನೋಡುವಾಗ ಬೈಬಲ್ನಲ್ಲಿ ಪ್ರವಚಿಸಿದಂತಹ ಅಂದರೆ ಸೋಲಮನ್ನ ಗೀತೆಯಲ್ಲಿ ಪ್ರವಚಿಸಿದಂತಹ ಹಿಕ್ಕೋಮಾಮಿತ್ತಾಕಿಂ ವಿಖಲೋ ಮಹಮ್ಮದಿನ್ ಓ ಜೆರುಸಲೇಮ್ನ ಕುಮಾರ್ತೆಯರೇ, ಅವನು ಮುಹಮ್ಮದ್, ಅವನು ಸರ್ವಾಂಗ ಸುಂದರನು, ಅವನು ಪ್ರಿಯನು, ಅವನ ಮಾತು ಬಹಳ ಮಧುರ, ಅವನೇ ನನ್ನ ಪ್ರಿಯನು, ಅವನೇ ನನ್ನ ಸ್ನೇಹಿತನು ಅಂತ ಭವಿಷ್ಯ ನುಡಿದಂತಹ ಆ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅವತೀರ್ಣಗೊಂಡಂತಹ ದಿವ್ಯ ಕುರ್ಆನಿನಲ್ಲಿ ಅಥವಾ ಸಾಮವೇದವು ಪರಿಚಯಿಸಲ್ಪಟ್ಟಂತಹ ಅಹಮದೀ ಪಿತೂಹ ಪರಿಮೇದ ಮೃತಸ್ಯ ಜಾಗ್ರಾಣಿ ಅಹಂ ಸೂರ್ಯೋ ಯುವ ಜನ, ಅಹಮದರು ಅವರ ಪ್ರಭುವಿನಿಂದ ಧಾರ್ಮಿಕ ನಿಯಮಗಳನ್ನು ಪಡೆದಿರುವರು, ಆ ನಿಯಮಗಳು ಸಂಪೂರ್ಣವಾದ ಜ್ಞಾನದಿಂದ ಕೂಡಿರುವುದಾಗಿದೆ ಎಂಬುದನ್ನು ಕಲಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ ಒಂದು ಪ್ರಯೋಗವಿದೆ. ದಿವ್ಯ ಕುರ್ಆನಿನ 35ನೇ ಅಧ್ಯಾಯ ಸೂರಾ ಫಾತಿರ್ ಅದರ 14ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಇಂತದೂಹುಂ ಲಾ ಯಸ್ಮಉ ದುಆಕುಂ ವಲೌ ಸಮಿಉ ಮಸ್ತಜಾಬೂ ಲಕುಂ ವಯೌಮಲ್ ಖಿಯಾಮತಿ ಯಕ್ಫುರೂನ ಬಿಶಿರ್ಕಿಕುಂ.
ಒಂದು ವೇಳೆ ನೀವು ಅವರನ್ನು ಕರೆದರೆ ನಿಮ್ಮ ಕರೆಯನ್ನು ಅವರು ಕೇಳಲಾರರು. ನೀವು ಕೇಳುವುದೆಂದು ಸಂಕಲ್ಪಿಸಿದ್ದರೂ ಕೂಡ ನಿಮ್ಮ ಕರೆಗೆ ಅವರು ಉತ್ತರ ನೀಡಲಾರರು ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನನ್ನು ಕೊಂಡೋಗಿ ಇಂದು ಈ ಸಮಾಜದಲ್ಲಿರುವಂತಹ ಮನುಷ್ಯ ಬಾಂಧವರು ಓದುತ್ತಿರುವುದು ದರ್ಗಾಗಳ ಕಡೆಯಲ್ಲಾಗಿದೆ. ಇದು ನಮ್ಮ ಸಮಾಜ. ನಾವು ನಮಗೆ ಸೃಷ್ಟಿಕರ್ತನು ಕಲಿಸಿಕೊಟ್ಟಂತಹ ತತ್ವಾದರ್ಶಗಳನ್ನ ಬಿಟ್ಟು ನಮ್ಮ ನಾಯಕರು ನಮಗೆ ಕಲಿಸಿಕೊಟ್ಟಂತಹ ಆದರ್ಶಗಳನ್ನ ಸಂದೇಶಗಳನ್ನ ಕಡೆಗಣಿಸಿ ಸಾಗಿದ ಒಂದು ಚಿತ್ರಣ ಮಾತ್ರ ನಾನು ತೋರಿಸಿರುವುದು. ಇದು ಧರ್ಮ ಗ್ರಂಥಗಳ ಆಧಾರದಲ್ಲಿ ಮಾತ್ರ, ನನ್ನ ಕೇವಲವಾದ ಮಾತಿನಿಂದಲ್ಲ. ಹಾಗಿರುವಾಗ ನಾವು ಚಿಂತಿಸಬೇಕಾಗಿದೆ. ನಾವು ಹೇಳುತ್ತಾ ಇದ್ದೇವೆ ನಾವೆಲ್ಲ ಒಂದು. ಅದೇ ರೀತಿ ನಾವು ಹೇಳಬೇಕಾಗಿದೆ ನಮ್ಮ ಜೀವನ ಪದ್ಧತಿಯು ಒಂದು ಎಂದು. ಆ ನಿಟ್ಟಿನಲ್ಲಿ ಲೋಕಾನುಗ್ರಹಿಯಾದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಜನತೆಗೆ ನೀಡಿದ ಸಂದೇಶ, ಜನತೆಗೆ ನೀಡಿದಂತಹ ಕರೆ, ಅಂತಿಮ ಪ್ರವಾದಿಯು ಕರೆದಂತಹ ಐಕ್ಯತೆಯ ಸಂದೇಶವೇನೆಂದರೆ ಪ್ರವಾದಿಯವರು ಹೇಳುತ್ತಾರೆ. ಪ್ರವಾದಿಯೊಡನೆ ಹೇಳಲು ದಿವ್ಯ ಕುರ್ಆನ್, ದಿವ್ಯ ಕುರ್ಆನಿನ 3:64 ಸೂಕ್ತದಲ್ಲಿ ಕುಲ್ ಯಾ ಅಹ್ಲಲ್ ಕಿತಾಬ್ ತಆಲೌ ಇಲಾ ಕಲಿಮತಿನ್ ಸವಾಇನ್ ಬೈನನಾ ವಬೈನಕುಂ. ಓ ಪ್ರವಾದಿಯವರೇ ಹೇಳಿರಿ, ಓ ಗ್ರಂಥ ನೀಡಲ್ಪಟ್ಟವರೇ, ನಮ್ಮ ನಡುವೆ ಇರುವಂತಹ ಸಮಾನ ವಚನದ ಕಡೆಗೆ ನಾವು ಬರೋಣ. ಆ ಸಮಾನ ವಚನವೇನೆಂದರೆ ಅಲ್ಲಾ ನಅ್ಬುದ ಇಲ್ಲಲ್ಲಾಹ್, ನಾವು ಸೃಷ್ಟಿಕರ್ತನಾದ ಅಲ್ಲಾಹನಲ್ಲದೆ ಬೇರೆ ಯಾರನ್ನು ಆರಾಧಿಸದಿರೋಣ ಎಂದು. ಹೌದು, ಈ ಕರೆಯನ್ನಾಗಿದೆ ಈ ಹಿಂದೆ ಬಂದಂತಹ ಪ್ರವಾದಿಗಳು ನಮಗೆ ಕಲಿಸಿಕೊಟ್ಟದ್ದು. ಹೌದು, ಇಸ್ಲಾಮಿನ ಪ್ರವಾದಿಯಾದಂತಹ ಜೀಸಸ್ ಕ್ರೈಸ್ಟ್ ಅಥವಾ ಈಸಾ ಅಲೈಹಿಸ್ಸಲಾಂರವರು ನಮಗೆ ಕಲಿಸಿಕೊಟ್ಟಂತದ್ದು ಇದಾಗಿದೆ. ಇದನ್ನು ಬೈಬಲ್ನಲ್ಲಿ ನಮಗೆ ಇಂದು ಕೂಡ ನೋಡಬಹುದಾಗಿದೆ. ಬೈಬಲ್ನ ಹೊಸ ಒಡಂಬಡಿಕೆಯನ್ನು ನಾವು ಪರಿಶೋಧಿಸುವಾಗ ಧರ್ಮಶಾಸ್ತ್ರಿಯೊಬ್ಬರು ಬಂದು ಕೇಳಿದಂತಹ ಪ್ರಶ್ನೆಗೆ ಜೀಸಸ್ ಕ್ರೈಸ್ಟ್ ನೀಡುವಂತಹ ಉತ್ತರ ಈ ರೀತಿಯಾಗಿದೆ. ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಯಾವುದೆಂದು ಕೇಳಿದಾಗ ಜೀಸಸ್ ಕ್ರೈಸ್ಟ್ ಅಥವಾ ಯೇಸು ಕ್ರಿಸ್ತರು ನೀಡಿದಂತಹ ಉತ್ತರ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ, ಅವನನ್ನು ನೀನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಹೃದಯದಿಂದಲೂ ನೀನು ಪ್ರೀತಿಸು. ಇದಾಗಿದೆ ದೈವಾಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಎಂದು ಕರೆ ಕೊಡುತ್ತಿರುವಾಗ ಶ್ರೀಮದ್ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ತಸ್ತಿ ಶಾಶ್ವತಂ. ಯಾರು ಏಕದೇವನನ್ನು ಆರಾಧಿಸುತ್ತಾರೋ ಅವನಿಗೆ ಕೊನೆಗೆ ಮೋಕ್ಷವಿದೆ ಎಂದು ಸಾರುತ್ತಿರುವಾಗ ಇನ್ನು ದಿವ್ಯ ಕುರ್ಆನಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಐಕ್ಯತೆಯ ಸಂದೇಶವಾಗಿ ಕರೆ ಕೊಡುತ್ತಾ ಇರುವುದು, ಯಾ ಅಯ್ಯುಹನ್ ನಾಸ್ ಉಬುದು ರಬ್ಬಕುಮ್ ಅಲ್ಲಜೀ ಖಲಕಕುಮ್ ವಲ್ಲಜೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಯಾ ಅಯ್ಯುಹನ್ ನಾಸ್, ಓ ಜನರೇ, ಓ ಮುಸ್ಲಿಮರೇ ಎಂದಲ್ಲ, ಓ ಅರಬಿಗಳೇ ಎಂದಲ್ಲ, ಓ ಸಾಯಿಬರೇ ಎಂದಲ್ಲ. ಬದಲಾಗಿ ಅಲ್ಲಿ ನಡೆದಂತಹ ಪ್ರಯೋಗ ಯಾ ಅಯ್ಯುಹನ್ ನಾಸ್, ಓ ಜನರೇ, ನೀವು ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಸೃಷ್ಟಿಕರ್ತನಾದಂತಹ ಪ್ರಭುವನ್ನು ಆರಾಧಿಸಿರಿ, ನೀವು ವಿಜಯ ಹೊಂದಬಹುದು ಎಂದಾಗಿದೆ. ಹಾಗಾದರೆ ಈ ಐಕ್ಯತೆಯ ಕಡೆಗೆ ನಾವು ಬರಬೇಕಾಗಿದೆ. ಯಾಕೆಂದರೆ ಲೋಕದಲ್ಲಿರುವಂತಹ ಅತ್ಯಂತ ದೊಡ್ಡ ಅಕ್ರಮ ಇನ್ನ ಶಿರ್ಕ ಲಲುಲ್ಮು ನಲೀಮ್ ಅಂತ ದಿವ್ಯ ಕುರ್ಆನಿನ 31 ಕಲಿಸಿಕೊಡುತ್ತಿರುವಾಗ ದೇವ ಸಹಭಾಗಿತ್ವ ಅಥವಾ ಬಹುದೇವಾರಾಧನೆ ಎಂಬುದು ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ಚಿಂತಿಸಬೇಕಾಗಿದೆ. ಯಾಕೆಂದರೆ ಸತ್ಯ ಮತ್ತು ಅಸತ್ಯ ಒಂದಾಗಲು ಸಾಧ್ಯವಿಲ್ಲ,
ಬದಲಾಗಿ ಸತ್ಯವನ್ನು ನಾವು ಅನ್ವೇಷಿಸಬೇಕಾಗಿದೆ. ಅದಾಗಿದೆ ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿದತೋ ದೇವಯಾನ ಎಂದು ಮುಂಡಕೋಪನಿಷತ್ತು ಕಲಿಸಿಕೊಡುತ್ತಿರುವಾಗ ಸತ್ಯವೇ ಕೊನೆಗೆ ಜಲ್ಲುವುದು. ಆ ಸತ್ಯದ ಮಾರ್ಗದಲ್ಲಿ ಯಾರು ಸಾಗುತ್ತಾನೋ ಅವನು ಮೋಕ್ಷದೆಡೆಗೆ ಸಾಗುತ್ತಾನೆ ಎಂದು ಕರೆಸಿಕೊಡುತ್ತಿರುವಾಗ ಇನ್ನು ದಿವ್ಯ ಕುರ್ಆನ ವಕುಲ್ ಜಾಹಲ್ ಹಕ್ಕು ವಜಹ ಕಲ್ ಬಾತಿಲು ಇನ್ನಲ್ ಬಾತಿಲ ಕಾನ ಜಹೂಕ. ಪ್ರವಾದಿಯವರೇ ಘೋಷಣೆ ಮಾಡಿರಿ, ಸತ್ಯವು ಬಂದು ಬಿಟ್ಟಿತು, ಮಿಥ್ಯವು ಅಳಿದು ಹೋಯಿತು. ಮಿಥ್ಯವು ಅಳಿದು ಹೋಗುವಂಥದ್ದೇ ಆದುವುದರಿಂದ ಸ್ವರ್ಗವಿದ್ದ ಜನರೇ ನರಕವಿದ್ದ ಜನರೇ ನರಕದ ಬಗ್ಗೆ ಉದ್ಧರಣೆಯನ್ನು ನೀಡದ ನರಕದ ಬಗ್ಗೆ ಎಚ್ಚರಿಕೆಯನ್ನು ನೀಡದ ಯಾವುದೇ ಒಂದು ಗ್ರಂಥವೂ ಕೂಡ ಬಿಟ್ಟು ಹೋಗಿಲ್ಲ. ನರಕದ ಬಗ್ಗೆ ಬೈಬಲ್ನಲ್ಲಿ ಉಲ್ಲೇಖವಿದೆ, ನರಕದ ಬಗ್ಗೆ ಕುರ್ಆನಿನಲ್ಲಿ ಉಲ್ಲೇಖವಿದೆ, ನರಕದ ಬಗ್ಗೆ ವೇದಗಳಲ್ಲಿ ಉಲ್ಲೇಖವಿದೆ. ಅಂದಂತಮ ಪ್ರವಿಶಂತಿಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಯವತೋ ತಮೋಯ ಉಸಂಭೂತ್ಯ ಅಮೃತ ಅಂತ ಅಂಧಕಾರದ ಬಗ್ಗೆ ನರಕದ ಬಗ್ಗೆ ಅಂದರೆ ಯಾರು ಬಹುದೇವ ಆರಾಧನೆಯಲ್ಲಿ ಅಥವಾ ಇನ್ನಿತರ ಆರಾಧನೆಗಳಲ್ಲಿ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ಪೂಜೆಯನ್ನು ನಡೆಸುತ್ತಾರೋ ಖಂಡಿತವಾಗಿಯೂ ಅವರಿಗೆ ಘೋರ ಅಂಧಕಾರವಿದೆ ಎಂದು ಕಲಿಸಿಕೊಡುತ್ತಿರುವಾಗ ಅದೇ ರೀತಿ ಸ್ವರ್ಗವಿದೆ ಅಂತ ಕಲಿಸಿಕೊಡುತ್ತಾ ಇದೆ ಕುರ್ಆನ್ ಕಲಿಸಿಕೊಡುತ್ತಾ ಇದೆ, ಅದೇ ರೀತಿ ಬೈಬಲ್ ಕಲಿಸಿಕೊಡುತ್ತಾ ಇದೆ, ಅದೇ ರೀತಿ ವೇದಗಳು ಕೂಡ ಕಲಿಸಿಕೊಡುತ್ತಾ ಇದೆ ಸ್ವರ್ಗವಿದೆ ಅಂತ. ಅದೋ ಪ್ರಾಪ್ಸ್ಯಸಿ ಸ್ವರ್ಗಂ, ಭಗವದ್ಗೀತೆಯಲ್ಲಿ ಸ್ವರ್ಗದ ಬಗ್ಗೆ ಇರುವಂತಹ ಉಲ್ಲೇಖವಾಗಿದೆ. ಇನ್ನು ಸೂರಾ ರಹಮಾನ್ನಲ್ಲಿ ಸ್ವರ್ಗದ ಬಗೆಗಿನ ಉಲ್ಲೇಖವಿದೆ. ಒಟ್ಟಿನಲ್ಲಿ ಒಳಿತನ್ನು ಮಾಡಿದವನಿಗೆ ಅತ್ಯಂತ ದೊಡ್ಡ ಒಳಿತಾದಂತಹ ಏಕದೇವ ಆರಾಧನೆ ಮಾಡಿದವನಿಗೆ ಸ್ವರ್ಗವಿದೆ ಅಥವಾ ಮೋಕ್ಷವಿದೆ. ಅದೇ ರೀತಿ ಬಹುದೇವಾರಾಧನೆ ಅತ್ಯಂತ ದೊಡ್ಡ ಕೆಡುಕಾದಂತಹ ಬಹುದೇವಾದ ಆರಾಧನೆ ಮಾಡಿದವನಿಗೆ ನರಕವಿದೆ. ಇದು ನಾನು ಹೇಳುವಂತಹ ಮಾತುಗಳಲ್ಲ, ದಿವ್ಯ ಗ್ರಂಥಗಳ ಆಧಾರ ಪ್ರಮಾಣದಲ್ಲಿ ಹೇಳುವಂತಹ ಮಾತು. ಚಿಂತಿಸಿರಿ, ದಿವ್ಯ ಕುರ್ಆನ್ ಒಂದೆಡೆ ಹೇಳುತ್ತಾ ಇದೆ ಮನುಷ್ಯರನ್ನು ಉದ್ದೇಶಿಸಿ. ದಿವ್ಯ ಕುರ್ಆನಿನ 26ನೇ ಅಧ್ಯಾಯದ 88 ಮತ್ತು 89ನೇ ಸೂಕ್ತಗಳಲ್ಲಿ ಯೌಮಲಾ ಯನ್ಫಉ ಮಾಲುಂ ವಲಾ ಬನೂನ್ ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್. ನಾಳೆ ಆ ದಿನದಲ್ಲಿ ಅವನಿಗೆ ಅವನ ಸ್ವತ್ತಾಗಲಿ ಅವನ ಸಂತಾನವಾಗಲಿ ಅವನಿಗೆ ಸಹಾಯಕ್ಕೆ ಇರಲಾರದು ಅಥವಾ ಅವನ ಉಪಯೋಗಕ್ಕೆ ಬರಲಾರದು. ಬದಲಾಗಿ ಯಾರು ಪಾಪ ಮುಕ್ತನಾಗಿ ನಿಷ್ಕಳಂಕನಾಗಿ ಏಕದೇವ ಆರಾಧನೆಯಲ್ಲಿ ಮೋಕ್ಷದ ಮಾರ್ಗದಲ್ಲಿ ಸಾಗಿರುವನು ಅವನು ಆ ಸೃಷ್ಟಿಕರ್ತನ ಬಳಿ ಸ್ವಾಗತಾರ್ಹನು ಎಂದು ಕರೆಕೊಡುತ್ತಿರುವಾಗ ಇನ್ನು ಬೈಬಲ್ ತಂದೆಯ ಪಾಪವನ್ನು ಮಗನು ಹೊರಲಾರನು, ಮಗನ ಪಾಪವನ್ನು ತಂದೆಯು ಹೊರಲಾರನು ಎಂದು ಕರೆಕೊಡುತ್ತಿರುವಾಗ ಇನ್ನು ಮನುಸ್ಮೃತಿಯ ಪುಟಗಳನ್ನು ತೆರೆಯುವಾಗ ನಮುತ್ರಾಹಿ ಸಹಾಯಾರ್ಥಂ ಪಿತಾ ಮಾತಾ ಚತುಷ್ಟತಾ ನ ಪುತ್ರಧಾರ ನ ಜ್ಞಾತಿ ಧರ್ಮಸ್ತಿಷ್ಠತಿ ಕೇವಲ. ನಾಳೆ ಪರಲೋಕದಲ್ಲಿ ಸಮಾಜದ ಯಾವುದೇ ಮನುಷ್ಯನಿಗೆ ಖಂಡಿತವಾಗಿಯೂ ಸಮಾಜದ ಯಾವುದೇ ಮನುಷ್ಯನಿಗೆ ಅವನು ಮುಸ್ಲಿಮನಾಗಿರಲಿ ಅವನು ಹಿಂದೂ ಆಗಿರಲಿ ಅವನು ಕ್ರೈಸ್ತವನಾಗಿರಲಿ ಮನುಸ್ಮೃತಿ ಕಲಿಸಿಕೊಡುತ್ತಾ ಇರುವುದು ನಾಳೆ ಅವನಿಗೆ ಪರಲೋಕದಲ್ಲಿ ಅವನ ತಂದೆಯಾಗಲಿ ಅವನ ತಾಯಿಯಾಗಲಿ ಅವನ ಪತ್ನಿಯಾಗಲಿ ಅವನ ಪತಿಯಾಗಲಿ ಅವನ ಮಕ್ಕಳಾಗಲಿ ಅವನ ಕುಟುಂಬಿಕರಾಗಲಿ ಅವನ ಸ್ನೇಹಿತರಾಗಲಿ ಸಹಾಯಕ್ಕೆ ಇರಲಾರರು. ಬದಲಾಗಿ ಅವನಿಗೆ ಸಹಾಯಕ್ಕಿರುವುದು ಧರ್ಮಸ್ತಿಷ್ಠತಿ ಕೇವಲ, ಧರ್ಮ ಒಂದೇ ಅವನಿಗೆ ಸಹಾಯಕ್ಕಿರುವುದು. ಆ ನಿಟ್ಟಿನಲ್ಲಿ ನನ್ನ ಮನುಷ್ಯ ಸಹೋದರರೇ ನೀವು ಚಿಂತಿಸಬೇಕಾಗಿದೆ. ಆ ಚಿಂತನೆ ಏನೆಂದರೆ ಅವನಿಗೆ ಇಲ್ಲಿ ಧರ್ಮ ಎಂದರೆ ಧರ್ಮ ಎಂದು ನಾವು ಕರೆಸಿಕೊಳ್ಳುತ್ತಾ ಇರುವುದು ಒಂದು ಜೀವನ ಪದ್ಧತಿ ಎಂಬ ನೆಲೆಯಲ್ಲಾಗಿದೆ. ಅವನು ಜನನದಿಂದ ಅವನ ಮರಣದವರೆಗೆ ಯಾವ ರೀತಿಯಲ್ಲಿ ಸಾಗಬೇಕು ಎಂದು ಸೃಷ್ಟಿಕರ್ತನೆಂದಿರುವಂತಹ ತತ್ವ ನಿರ್ದೇಶನಗಳಾಗಿದೆ. ಆದುದರಿಂದ ನಾವು ಚಿಂತಿಸಬೇಕಾಗಿದೆ ಆ ಜೀವನ ಪದ್ಧತಿ ಯಾವುದು. ಖಂಡಿತವಾಗಿಯೂ ದಿವ್ಯ ಕುರ್ಆನಿನ 3ನೇ ಅಧ್ಯಾಯ 19ನೇ ಸೂಕ್ತದಲ್ಲಿ ಇನ್ನದ್ದೀನ ಇಂದಲ್ಲಾಹಿಲ್ ಇಸ್ಲಾಂ, ನಿಜವಾಗಿಯೂ
ನಿಶ್ಚಯವಾಗಿಯೂ ಸೃಷ್ಟಿಕರ್ತನ ಬಳಿ ಸ್ವೀಕಾರ್ಹವಾಗಿರುವ ಧರ್ಮ ಅದು ಇಸ್ಲಾಂ ಆಗಿದೆ ಅಥವಾ ಶಾಂತಿಯ ಧರ್ಮವಾಗಿದೆ ಅಥವಾ ಶರಣಾಗತ ಧರ್ಮವಾಗಿದೆ. ನೀವು ವೀಕ್ಷಿಸಿರಬಹುದು ಇಂದಿನ ಇಲ್ಲಿ ನಡೆದಂತಹ ನಿನ್ನೆ ನಡೆದಂತಹ ಇಂದು ನಡೆದಂತಹ ಈ ವೀಕ್ಷಣಾಲಯದಲ್ಲಿ ಅಥವಾ ಈ ಎಕ್ಸಿಬಿಷನ್ ನಲ್ಲಿ ನೀವು ಪ್ರಯಾಣವನ್ನು ಬೆಳೆಸಿ ಮುಂದಕ್ಕೆ ಸಾಗಿದಾಗ ನಿಮಗೆ ಗೊತ್ತಾಗಿರಬಹುದು ನೀವು ಭ್ರೂಣಾವಸ್ಥೆಯಲ್ಲಿ 22ನೇ ದಿನದಿಂದ ಹಿಡಿದು ಇಂದಿನವರೆಗೆ ನಮ್ಮ ಹೃದಯವನ್ನ ಕಂಟ್ರೋಲ್ ಮಾಡಲಿದ್ದವನು ಯಾರು? ನಮ್ಮ ಹೃದಯವು ಒಂದು ತಾಸಿಗೆ 300 ಲೀಟರ್ನಷ್ಟು ರಕ್ತವನ್ನ 60,000ದಷ್ಟಿರುವಂತಹ ನರನಾಡಿಗಳಿಗೆ ಆ ಪಂಪ್ ಮಾಡುವಂತಹ ಹೃದಯವನ್ನು ನಿಮಗೆ ದಯಪಾಲಿಸಿದವನಾರು? ಆ ಸೃಷ್ಟಿಕರ್ತನಾರು? ಇಲ್ಲಿ ನಿಮಗೆ ನೋಡಲಿರುವಂತಹ ಆ ಕಣ್ಣನ್ನು ದಯಪಾಲಿಸಿದವನಾರು? ಆ ಸೃಷ್ಟಿಕರ್ತನಾರು? ನನ್ನ ಈ ಮಾತುಗಳನ್ನು ಆಂಪ್ಲಿಫೈಯರ್ ಮೂಲಕ ಧ್ವನಿ ತರಂಗಗಳಾದ ಪ್ಲಸ್ ಮೈನಸ್ ಅನ್ನು ಸೃಷ್ಟಿಸಿಕೊಂಡು ಅವುಗಳು ನಿಮ್ಮ ಕಿವಿಯ ತಮಟೆಗಳಿಗೆ ತಾಗಿ ನನ್ನ ಮಾತುಗಳು ನಿಮಗೆ ಅರ್ಥವಾಗಿ ಅದು ಮನಸ್ಸಿನ ಆಳಗಳಲ್ಲಿ ಇಳಿದು ನಿಮಗೆ ಅರ್ಥೈಸಿಕೊಳ್ಳಲು ನೀಡಿದಂತಹ ಆ ಶ್ರವಣ ಶಕ್ತಿಯನ್ನು ದಯಪಾಲಿಸಿದವನಾರು? ಅವನಾಗಿದ್ದಾನೆ ನಮ್ಮ ಸೃಷ್ಟಿಕರ್ತ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಗಳೇ, ನಾವು ಆ ಐಕ್ಯತೆಯ ಸಂದೇಶದ ಕಡೆಗೆ ನಾವು ಬರಬೇಕಾಗಿದೆ. ವಲ್ಲಾಹು ಅಖ್ರಜಕುಂ ಮಿನ್ ಬುತೂನಿ ಉಮ್ಮಹಾತಿಕುಂ ಲಾ ತಅಲಮೂನ ಶೈಆ ವಜಅಲ ಲಕುಮ ಸಮ್ಅ ವಲ್ ಅಬ್ಸಾರ ವಲ್ ಅಫ್ಇದಾ ಲಅಲ್ಲಕುಂ ತಶ್ಕುರೂನ್. ನಿಮ್ಮನ್ನು ಏನೂ ತಿಳಿಯದ ಒಂದು ಅವಸ್ಥೆಯಲ್ಲಿ ನಿಮ್ಮ ಮಾತೆಯರ ಉದರಗಳಿಂದ ಹೊರತಂದವನಾರೋ ಅವನಾಗಿರುತ್ತಾನೆ ನಿಮ್ಮ ಪಾಲಕ ಪ್ರಭು. ಅವನು ನಿಮಗೆ ಕೇಳಲಿರುವಂತಹ ಶ್ರವಣ ಶಕ್ತಿಯನ್ನು, ನೋಡಲಿರುವಂತಹ ದೃಷ್ಟಿಶಕ್ತಿಯನ್ನು, ಆಲೋಚಿಸಲಿರುವಂತಹ ಮನಸ್ಸನ್ನು ನೀಡಿದವನು. ಯಾಕೆಂದರೆ ನೀವು ಅವನಿಗೆ ವಿಧೇಯನಾಗುವುದಕ್ಕೋಸ್ಕರ ಸೃಷ್ಟಿಕರ್ತನಿಂದ ನೀಡಿದಂತಹ ಔದಾರ್ಯಗಳನ್ನು ಪಡೆದುಕೊಂಡು ನಾವು ಆ ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇ ಹೋದಲ್ಲಿ ನಾವು ಕೃತಜ್ಞರಾಗಿರುತ್ತೇವೆ. ಆದುದರಿಂದ ನಾವು ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸುವತ್ತ ಬರೋಣ. ಇದಾಗಿದೆ ಐಕ್ಯತೆಯ ಸಂದೇಶ, ಇದಾಗಿದೆ ಐಕ್ಯತೆಯ ಸಂದೇಶ. ಖಂಡಿತವಾಗಿಯೂ ಸೃಷ್ಟಿಕರ್ತನಾದಂಥ ಅಲ್ಲಾಹನು ನಮ್ಮೆಲ್ಲರಿಗೆ ಸನ್ಮಾರ್ಗವನ್ನು ದಯಪಾಲಿಸಲಿ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪುಗಳು ಸಂಭವಿಸಿದ್ದೆಯಾದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ. ರಬ್ಬನ ತಕಬ್ಬಲ್ ಮಿನ್ನ ಇನ್ನಕ ಅಂತ ಸಮಿಯುಲ್ ಅಲೀಮ್ ಅತುಬ್ ಅಲೈನ ಇನ್ನಕ ಅಂತ ತವ್ವಾಬ್ ರಹೀಮ್. ರಬ್ಬನ ಆತಿನಾ ಫಿ ದುನ್ಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನಾ ಅಜಾಬನ್ನಾರ್ ವ ಆಖಿರ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.